ಎಸ್ ಸಿ ನಾ ಮುಂದಿನ ಸುದ್ದಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿ ಆಗಬೇಕೆಂಬ ಕೂಗು ಇದೇ ಕೂ ಕೇಳಿ ಬರ್ತಾ ಇದೆ ಸೊ ಬಿ ಜೆ ಪಿಗಳು ಈಗ ಜಿಲ್ಲಾ ಮಟ್ಟದಲ್ಲಿ ಹಲವು ಕಡೆ ಸಭೆಯನ್ನು ಮಾಡ್ತಾ ಇದ್ದಾರೆ ಕಾರ್ಯಕರ್ತರ ಸಭೆಯನ್ನು ಈ ಒಂದು ಸಭೆಯಲ್ಲಿ ಬಿ ಜೆ ಪಿ ಸೋತಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿರ್ಬೇಕಾದ್ರೆ ಬಿ ಜೆ ಪಿ ಸೋಲೋದಕ್ಕೆ ಕಾರಣ ಕಾಂಗ್ರೆಸ್ನ ಗ್ಯಾರಂಟಿಗಳು ಅನ್ನೋ ಒಂದು ಅಭಿಪ್ರಾಯ ಕೇಳಿ ಬರ್ತಾ ಇದೆ ಎಸ್ ಬಳ್ಳಾರಿಯಲ್ಲಿ ಒಂದು ಸಮಾವೇಶ ಆಯಿತು ಬಿ ಜೆ ಪಿ ಕಾರ್ಯಕರ್ತರ ಸಮಾವೇಶ ಈ ಸಭೆಯಲ್ಲಿ ಮಾಜಿ ಶಾಸಕರು ಸಂಸದರು ಮುಖಂಡರುಗಳು ಮಾತನಾಡಿ ಕಾಂಗ್ರೆಸ್ನ ಗ್ಯಾರಂಟಿಗಳೇ ನಮ್ಮ ಸೋಲಿಗೆ ಕಾರಣ ಅಂತ ತುಂಬ ಜನ ತಮ್ಮ ಅಳಲನ್ನು ತೋರ್ಕೊಂಡ್ರು ಇದೇ ಗ್ಯಾರಂಟಿ ಯೋಜನೆಗಳು ಮುಂದೆ ಕಾಂಗ್ರೆಸ್ಗೆ ಮುಳುವಾಗುತ್ತೆ ಕೂಡ ಅಂತ ಕೂಡ ಮಾತನಾಡಿದರು ಇನ್ನು ಸಿಎಂ ಶಾಸಕ ರಾಜ್ಕುಮಾರ್ ಪಾಟೀಲ್ ಮಾತನಾಡಿ ಬಿಹಾರದಲ್ಲಿ ನಡೆದ ಸಭೆಯೊಂದರಲ್ಲೇ ಇದ್ದ ಜೈಲಿಗೆ ಹೋಗಿ ಬಂದವರು ಜೊತೆಗೆ ಹೋಗಲು ರೆಡಿಯಾಗಿರುವವರು ಎಲ್ಲ ಸಭೆಯಲ್ಲಿದ್ದರು ಇಂಥವ್ರು ದೇಶದ ಅಭಿವೃದ್ಧಿಗೆ ಇಂಥವರಿಂದ ದೇಶದ ಅಭಿವೃದ್ಧಿ ಸಾಧ್ಯನಾ ಗ್ಯಾರಂಟಿ ಸ್ಕೀಮ್ಗಳಿಂದ ರಾಜ್ಯವನ್ನು ದಿವಾಳಿ ಮಾಡೋದಕ್ಕೆ ಕಾಂಗ್ರೆಸ್ ಹೊರಟಿದೆ ಅಂತ ಕೆಲವಷ್ಟೆಲ್ಲ ಮಾತನಾಡಿದ್ರು ಜೊತೆಗೆ ಅಲ್ಲಿ ಮಾಜಿ ಶಾಸಕ ಎಮ್ ಎಸ್ ಸೋಮಲಿಂಗಪ್ಪ ಮಾತನಾಡಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ದನಿಗೂಡಿಸ್ಬೇಕು ಅನ್ನೋ ಒಂದು ಮಾತನ್ನು ಹೇಳಿದರು ಬಿ ಜೆ ಪಿ ಸರ್ಕಾರದ ನರೇಂದ್ರ ಮೋದಿ ಸರ್ಕಾರದ ಒಂಬತ್ತು ವರ್ಷಗಳ ಸಾಧನೆ ತಿಳಿಸೋದಕ್ಕೋಸ್ಕರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಾಗಿತ್ತು ಬಳ್ಳಾರಿಯಲ್ಲಿ ಈ ವೇಳೆ ಕೆಲವೊಂದಿಷ್ಟು ನರೇಂದ್ರ ಮೋದಿಯವರ ಯೋಜನೆಗಳನ್ನು ಜನರಿಗೆ ತಲುಪಿಸಬೇಕು ಅನ್ನೋ ಒಂದು ಚರ್ಚೆ ಆಯಿತು ಇದೇ ವೇಳೆ ಮಾತನಾಡಿದ ಸಂಸದ ದೇವೇಂದ್ರಪ್ಪ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಯಾರಿಗೇ ನೀಡಲಿ ಬಿ ಜೆ ಪಿಯನ್ನು ಗೆಲ್ಲಿಸಿ ಮೋದಿಯವರನ್ನು ಮತ್ತೆ ಪ್ರಧಾನಿ ಮಾಡೋಣ ಅನ್ನೋ ಒಂದು ಮಾತನ್ನು ಹೇಳಿದರು ಇದೇ ವೇಳೆ ಮಾಲಿಕೆ ಗೊತ್ತಾದರೆ ಮಾತನಾಡಿ ಶಿಕ್ಷಣ ಆರೋಗ್ಯ ಉಚಿತವಾಗಿ ಕೊಡಿ ಅದು ಬಿಟ್ಟು ಅದು ಇದು ಉಚಿತವಾಗಿ ಕೊಟ್ಟರೆ ರಾಜ್ಯ ದಿವಾಳಿ ಆಗುತ್ತೆ ಹತ್ತು ಕೆ ಜಿ ಅಕ್ಕಿ ಕೊಡುವುದಾಗಿ ಹೇಳಿ ಈಗ ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾ ಇದ್ದೀರಾ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇಲ್ಲಿ ಎರಡು ಮೂರು ವಿಚಾರಗಳು ಪ್ರಸಾರ ಮಾಡಬೇಕು ಒಂದು ಬಿ ಜೆ ಪಿ ಸೋತಿದ್ದು ಕಾಂಗ್ರೆಸ್ನ ಗ್ಯಾರಂಟಿಗಳಿಂದ ಅನ್ನೋ ಒಂದು ಆರೋಪ ಅದಾದ ಮೇಲೆ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾರೆ ಅನ್ನೋದೊಂದು ಮತ್ತೊಂದು ವಿಶೇಷ ದೇವೇಂದ್ರಪ್ಪ ಬಳ್ಳಾರಿಯ ಸಂಸದರು ಮಾತನಾಡಿರೋದು ಮುಂದಿನ ಬಾರಿ ಯಾರಿಗೆ ಟಿಕೆಟ್ ಕೊಟ್ಟರು ಅವರು ಪರವಾಗಿ ನಾವು ಕೆಲಸ ಮಾಡೋಣ ಮೋದಿಯವ್ರಿಗೋಸ್ಕರ ಕೆಲಸ ಮಾಡೋಣ ಅನ್ನೋ ಒಂದು ಹೇಳಿಕೆಯನ್ನೇನು ಕೊಟ್ಟಿದ್ದಾರೆ ಅಂದರೆ ಬಳ್ಳಾರಿಯ ಮುಂದಿನ ಲೋಕಸಭಾ ಅಭ್ಯರ್ಥಿ ದೇವೇಂದ್ರಪ್ಪ ಆಗಲ್ವಾ ಅನ್ನೋ ಒಂದು ಚರ್ಚೆ ಶ್ರೀರಾಮುಲು ಅವರು ಆಗಬಹುದಾ ಅನ್ನೋ ಒಂದು ಲೆಕ್ಕಾಚಾರ ಇದಂತೆ ಕಾಣಿಸ್ತಾ ಇದೆ ನೋಡೋಣ ಒಟ್ಟಿನಲ್ಲಿ ಬಿ ಜೆ ಪಿ ಎಲ್ಲೇ ಸಭೆ ಮಾಡಿದ್ರು ಏನೇ ಮಾಡಿದ್ರು ಕೂಡ ಈ ಬಗ್ಗೆ ಚರ್ಚೆ ಆಗ್ತಿದೆ ಗ್ಯಾರಂಟಿಗಳ ಬಗ್ಗೆ ಬಟ್ ಈ ಬಳ್ಳಾರಿಯ ಸಭೆಯಲ್ಲಿ ಇನ್ನೊಂದು ವಿಶೇಷವಾಗಿ ಎದ್ದು ಕಾಣಿದ್ದು ಬಳ್ಳಾರಿಯ ನಾಯಕ ಶ್ರೀರಾಮುಲು ಅವರು ಅಬ್ಸೆಂಟ್ ಅವರು ಈ ಸಭೆಯಲ್ಲಿ ಇರಲಿಲ್ಲ ಯಾಕೆ ಇರಲಿಲ್ಲ ಅನ್ನೋದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾಯಿದೆ ಬಳ್ಳಾರಿಯಲ್ಲಿ ಸಭೆ ಆಯಿತು ಬಿ ಜೆ ಪಿ ಎಲ್ಲ ನಾಯಕರಿದ್ದರು ಸೋಮಶೇಖರ್ ರೆಡ್ಡಿ ಇದ್ದರು ದೇವೇಂದ್ರಪ್ಪ ಇದ್ದರು ಎಂ ಪಿ ಸೊ ಬಿ ಜೆ ಪಿ ಎಲ್ಲ ಆಲ್ಮೋಸ್ಟ್ ಎಲ್ಲ ನಾಯಕರಿದ್ದರು ಆದರೆ ಅನುಪಸ್ಥಿತಿ ಕಾಡಿದ ಮಾತ್ರ ಶ್ರೀರಾಮುಲು ಅವರ ಅನುಪಸ್ಥಿತಿ ಶ್ರೀರಾಮ್ನವರು ಯಾಕೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಲಿಲ್ಲ ಅನ್ನೋದು ಸದ್ಯ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾಯಿದೆ ಶ್ರೀರಾಮುಲು ಇನ್ವೈಟ್ ಮಾಡಿರಲ್ವ ಇನ್ವೈಟ್ ಮಾಡಿದ್ರು ಬೇಜಾರಾಗಿದ್ರಾ ಯಾಕೆ ಬೇಜಾರಾಗಿದ್ದರು ಯಾಕೆ ಸೈಲೆಂಟ್ ಆಗಿದ್ದಾರೆ ನೋಡೋಣ ಶ್ರೀರಾಮುಲು ಅವರು ಇದಕ್ಕೆ ಉತ್ತರವನ್ನು ಕೊಡ್ತಾರೆ ಇನ್ನು